ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಚಾನಲಲ್ಲಿ ಪತ್ರೊಡೆಯ ಸ್ಪೆಷಲ್ ರೆಸಿಪಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಪತ್ರೊಡೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಇದರ ಮೇಲೆ ಒಂದು ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿ ತಿಂದರೆ ಅದರ ಟೇಸ್ಟೇ ಬೇರೆ. ತುಂಬ ಸುಲಭವಾದ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನೋಡೋಣ. ಮೊದಲಿಗೆ ನಾವು ಮಿಕ್ಸಿಯಲ್ಲಿ ಮಸಾಲೆಯನ್ನು ರೆಡಿ ಮಾಡಿಟ್ಕೋಬೇಕು. ಅದಕ್ಕಾಗಿ ಇಲ್ಲಿ 2 ಪಾವ್ ಅಕ್ಕಿಯನ್ನು ನಾನು 1 ಗಂಟೆ ನೆನೆಸಿಟ್ಟಿದ್ದೆ, ಹಾಗೆಯೇ ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಹರಳುಪ್ಪನ್ನು ತಗೊಂಡಿದ್ದೇನೆ, 1/2 ತೆಂಗಿನಕಾಯಿ ತುರಿ, 15 ಘಾಟಿ ಮೆಣಸು, 10 ಬಿಂಬುಲಿಯನ್ನು ತಗೊಂಡಿದ್ದೇನೆ. ಇದರ ಬದಲಿಗೆ ನೀವು ಹುಣಸಿ ಹುಳಿ ಅನ್ಸ ತಗೊಳ್ಬೋದು. ಮತ್ತು ಇಂಗನ್ನು ತಗೊಂಡಿದ್ದೇನೆ. ಇದನ್ನು ಮತ್ತೆ ನೀರಿನಲ್ಲಿ ಬೆರೆಸಿ ಹಾಕಿಕೊಳ್ಳೋದು. ಈಗ ಇದಿಷ್ಟನ್ನು ನಾವು ಮಿಕ್ಸಿಯಲ್ಲಿ ಹಾಕ್ಕೊಳ್ಳುವ. ಮೊದಲಿಗೆ ಕಾಯಿ ತುರಿಯನ್ನು ಹಾಕ್ಕೊಳ್ತಿದ್ದೇನೆ. ಘಾಟಿ ಮೆಣಸನ್ನು ಹೀಗೆ ಕಟ್ ಮಾಡಿ ಹಾಕಿ, ಇಲ್ಲದ್ರೆ ಅದು ಸರಿ ಗ್ರೈಂಡ್ ಆಗೋದಿಲ್ಲ. ಹಾಗೆಯೇ ಎಲ್ಲ 15 ಘಾಟಿ ಮೆಣಸನ್ನು ಹೀಗೆ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೇನೆ. ಬಿಂಬುಲಿಯನ್ನು ಹೀಗೆ ಚಾಕುವಿನಿಂದ ನೀವು ಕಟ್ ಮಾಡ್ಬೋದು. ಹೀಗೆ ಎಲ್ಲ ಬಿಂಬುಲಿಯನ್ನು ಕಟ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ. ಈಗ ಇದಕ್ಕೆ ಬೆಲ್ಲವನ್ನು ಸಹ ಹಾಕ್ತಾ ಇದ್ದೇನೆ, ಹಾಗೆಯೇ ರುಚಿಗೆ ತಕ್ಕಷ್ಟು ಹರಳುಪ್ಪು, ಹಾಗೆಯೇ ಇಂಗಿನ ನೀರು. ಈಗ ಇದನ್ನು ನಾವು 1/2 ಗ್ರೈಂಡ್ ಮಾಡ್ಕೋಬೇಕು. ಅದರ ನಂತರ ನಾವು ಇದಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ಳೋದು. ಇಲ್ಲಿ ನೋಡಿ, 1/2 ಗ್ರೈಂಡ್ ಆಗಿದೆ. ಈಗ ಇದಕ್ಕೆ ನಾವು 2 ಪಾವು ನೆನೆಸಿಟ್ಟ ಅಕ್ಕಿಯನ್ನು ಸಹ ಈ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈಗ ಪುನಃ ಇದನ್ನು ಸರಿ ಗ್ರೈಂಡ್ ಮಾಡುವ. ಇಲ್ಲಿ ನೋಡಿ, ಸರಿ ಎಲ್ಲ ಐಟಮ್ ಗ್ರೈಂಡ್ ಆಗಿದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈಗ ಇದನ್ನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಈಗ ನಾವು ಪತ್ರೊಡೆಗೆ ಈ ಮಸಾಲೆಯನ್ನು ಸವರುವ. ಇದು ಪ್ರೊಸೆಸ್ ತುಂಬ ಕಷ್ಟ ಏನಿಲ್ಲ, ಈಸಿ ಆಗಿದೆ. ಹೀಗೆ ಸ್ವಲ್ಪ ಜಾಸ್ತಿಯೇ ಮಸಾಲೆಯನ್ನು ಹೀಗೆ ತೆಗೆದುಕೊಂಡು ಹೀಗೆ ಸವರ್ತಾ ಹೋಗೋದು. ನೀವು ಸ್ವಲ್ಪ ದಪ್ಪ ದಪ್ಪ ಹಾಕಿದ್ರೇ ಇದಕ್ಕೆ ಒಳ್ಳೆಯದು, ಟೇಸ್ಟಿ ಆಗಿರ್ತದೆ ಖಾರ ಖಾರವಾಗಿ. ನೋಡಿ, ಹೀಗೆ ಪತ್ರೊಡೆಯ ಎಲ್ಲ ತುದಿಗೂ ನಾವಿಗೆ ಸ್ವಲ್ಪ ದಪ್ಪನೇ ಮಸಾಲೆಯನ್ನು ಸವರಬೇಕು. ಇಲ್ಲಿ ನೋಡಿ ವಿಡಿಯೋದಲ್ಲಿ, ಹೀಗೆ ಒಂದು ವೇಳೆ ಕಂಪ್ಲೀಟ್ ಆದಮೇಲೆ ಅದರ ಮೇಲೆಯನ್ನು ಹೀಗೇ ಎಲೆಯನ್ನು ಇಟ್ಟು ಪುನಃ ಅದರ ಮೇಲೆ ಸವರುದು. ನೋಡಿ ಎಲೆ ಹೇಗೆ ಇಡಬೇಕಂತ. ಹಾಗೆಯೇ ಅದರ ಮೇಲೆ ಮೇಲೆ 1-5 ಎಲೆಯನ್ನು ನೀವು ಇಡ್ಬೋದು. ಹೀಗೆ ಎಲೆ ಇಡುವಾಗ ಮೊದಲಿನ ಎಲೆಗಿಂತ ನೆಕ್ಸ್ಟ್ ಎಲೆ ಸ್ವಲ್ಪ ಸಣ್ಣದಾಗಿದ್ದರೆ ಒಳ್ಳೆಯದು. ಇಲ್ಲಿ ನೋಡಿ, ಈಗ ಲಾಸ್ಟ್ ಎಲೆ ಸಣ್ಣದು, ಇದರ ಮೇಲೆ ಹಾಗೆಯೇ ಸವರಿ. ನೋಡಿ ಎಲ್ಲ ಎಲೆಗೆ ಹೀಗೆ ಸವರಿ ಆಗಿದೆ. ಈಗ ಇದನ್ನು ನಾವು ಮಡಚಬೇಕು. ಮಡಚುವಾಗ ಇಲ್ಲಿ ನೋಡಿ, ಹೀಗೆ ಮಡಚಿದ ಮೇಲೆ ಕೂಡ ಇಲ್ಲಿ ಹೀಗೆ ಮಸಾಲೆಯನ್ನು ಹಾಕಿ, ಹೀಗೆ ಹೀಗೆ ಕೂಡ ಮಡಚಿ ಇಲ್ಲಿ ಕೂಡ ನೀವು ಮಸಾಲೆಯನ್ನು ಹಾಕಬೇಕು. ಹಾಗೆ 2 ಬದಿ ಕೂಡ ಹೀಗೇ ಮಡಚಿ. ಹೀಗೆ ಮಡಚುವಾಗ ನೀವು 2 ಕಡೆ ಫೋಕಸ್ ಮಾಡಬೇಕು. ಹೀಗೆ 4 ಕಡೆ ಹೀಗೆ ಇಟ್ಕೊಂಡು ಮೆಲ್ಲ ಮಡಚ್ತಾ ಹೋಗಬೇಕು. ನೋಡಿ ಈ ಥರ, ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಈಗ ಇದನ್ನು ನಾವು ಇಡ್ಲಿ ಬೇಯಿಸುವ ಪಾತ್ರೆಗೆ ಹಿಡಿದು, ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಇದರ ಮೇಲೆ ನಾನು ನೋಡಿ ಈ ಥರ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ. ಇದರ ಮೇಲೆ ಒಂದು ಹೀಗೆ ಬಾಳೆ ಎಲೆಯನ್ನು ಸಹ ಇಡಿ. ಈಗ ನಾನು ಈ ಪತ್ರೊಡೆಯನ್ನು ಇದರ ಮೇಲೆ ಇಡ್ತಾ ಇದ್ದೇನೆ. ಸಾಧಾರಣ ನಾನು 25 ಎಲೆಯನ್ನು ತಂದಿದ್ದೆ, ಹಾಗೆ ಒಂದು 5 ಕಟ್ಟನ್ನು ಮಾಡಿದ್ದೇನೆ. ಸಾಧಾರಣ 5-5 ಎಲೆ ಅಂತ ಹೇಳಿದರೆ 5 ಕಟ್ಟನ್ನು ಮಾಡಿದ್ದೇನೆ. ಈಗ ಇದನ್ನು ಹೀಗೆ ಮುಚ್ಚಿಡಿ. 1/2 ಗಂಟೆ ಇದನ್ನು ಬೇಯಿಸಬೇಕು ನಾವು. ನೋಡಿ 1/2 ಗಂಟೆ ಆಗಿದೆ, ಹೊಗೆ ಬರ್ತಾ ಇದೆ. ವಾವ್, ಪರಿಮಳ ಬರ್ತಾ ಉಂಟು. ನೋಡುವ, ಪತ್ರೊಡೆ ಸರಿಯಾಗಿ ಬೆಂದಿದೆ. ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದನ್ನೀಗ ನಾನು ಒಂದು ಪ್ಲೇಟನ್ನಿಟ್ಟು ತುಂಡು ಮಾಡ್ತೇನೆ. ನಿಮಗೆ ಸಹ ತಿನ್ಬೇಕಂತ ಆಸೆ ಆಗ್ತುಂಟಲ್ವಾ? ಹಾಗಾದ್ರೆ ತಡ ಯಾಕೆ, ಇವತ್ತೇ ಮನೇಲಿ ಟ್ರೈ ಮಾಡಿ. ಪತ್ರೊಡೆ ಸಾಮಾನ್ಯವಾಗಿ ಎಲ್ಲರಿಗೆ ಸಹ ಗೊತ್ತಿರ್ತದೆ ಹೇಗೆ ಮಾಡುದು ಅಂತ. ಆದ್ರೆ ನಾನು ಇವತ್ತು ನಮ್ಮ ಸ್ಟೈಲಲ್ಲಿ ಹೇಗೆ ಪತ್ರೊಡೆ ಮಾಡುದು ಅಂತ ಹೇಳಿಕೊಟ್ಟಿದ್ದೇನೆ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪತ್ರೊಡೆಯ ಗಶಿಯ ರೆಸಿಪಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನೀವು ಖಂಡಿತ ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ರೆಸಿಪಿ ಕಾರ್ನರ್ ಪೇಜ್ಗೆ ಫಾಲೋ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.